ಬೆಂಗಳೂರಿನ ಜನ ಪ್ರತಿಯೊಬ್ಬರು ನೋಡಲೇಬೇಕು ಇದು. ಕಾರಣ ಬೆಂಗಳೂರಲ್ಲಿ ಮಕ್ಕಳಲ್ಲೂ ಕೂಡ ಕೊರೋನಾ ಸೋಂಕು ಹೆಚ್ಚಳ ಆಗ್ತಾ ಇದೆ. ನಂಬರ್ಸ್ ಗಳನ್ನು ನೋಡಿಬಿಡಿ ಹೇಗಿದೆ ಆತಂಕ ಅಂತ ಹೇಳಿ. 15 ವರ್ಷದೊಳಗಿನ ಮಕ್ಕಳಲ್ಲಿ ಕೊರೋನಾ ಸೋಂಕು ವಿಪರೀತ ಹೆಚ್ಚಳವಾಗಿಬಿಟ್ಟಿದೆ. ಮೂರೇ ಮೂರು ದಿನದಲ್ಲಿ 158 ಮಕ್ಕಳಿಗೆ ಸೋಂಕು ಬರ್ತಾ ಇದೆ. ನೋಡಿ ಯಾವ ಮಟ್ಟಕ್ಕೆ ತಲುಪ್ತಾ ಇದೀವಿ ಅಂತ ಹೇಳಿ. ಮೂರೇ ಮೂರು ದಿನದಲ್ಲಿ ಬೆಂಗಳೂರಿನಲ್ಲಿ 158 ಮಕ್ಕಳಿಗೆ ಸೋಂಕು ಬಂದಿದೆ. सो डेट वैस कूड़ा हेबिड़ी निम्हे वाल नोड़कबिड़ी जून 27 48 मक्कळिगे कोरोना सोंकु दृढ़पड़े. जून 28 82 मक्कळिगे सोंकु दृढ़पड़े. अरे निन्े 38 मक्कळिगे कोरोना बरते. मक्कळन्नु स्वल्प जागृतवागिट्कोळ्ळि, मक्कळन्नु आचे बिडबेडि अंत हेळ्तने इद्दरु. एल्लरू कूड़ा तज्ञरु हेळिद्रु, प्रधानिगळे स्वतः रिक्वेस्ट माड्कोंड्रु, मक्कळन्नु आचे बिडबेडि, वयस्सादवरन्न आचे बिडबेडि ಅಂತ ಹೇಳಿ. ವಯಸ್ಸಾದವರನ್ನು ಆಚೆ ಬಿಟ್ಟರೆ ಅವರಿಗೂ ಕೂಡ ಬರ್ತಾ ಇದೆ. ಮಕ್ಕಳನ್ನು ಕೂಡ ಆಚೆ ಓಡಾಡಕ್ಕೆ ಬಿಡ್ತಾ ಇದ್ದೀರಾ, ಅವರಿಗೂ ಬರ್ತಾ ಇದೆ. ಈಗ ಒಟ್ಟು 168 ಮಕ್ಕಳು, 15 ವರ್ಷದೊಳಗಿನ ಮಕ್ಕಳು ಇವರು. ಮೂರು ದಿನದಲ್ಲೇ ಬಂದಿರುವಂಥ ನಂಬರ್ಸ್ಗಳು ಜೂನ್ 27, 28, 29. 27ಕ್ಕೆ 48 ಮಕ್ಕಳಿಗೆ ಬರುತ್ತೆ, 28ಕ್ಕೆ 82 ಮಕ್ಕಳಿಗೆ ಬರುತ್ತೆ, 29ಕ್ಕೆ 38 ಮಕ್ಕಳಿಗೆ ಬರುತ್ತೆ. ಅಂದರೆ ನಿನ್ನೆಗೆ, ಇವತ್ತೆಷ್ಟು ಬರುತ್ತೋ ಗೊತ್ತಿಲ್ಲ. ಪ್ರತಿ ದಿನವೂ ಕೂಡ ಈ ರೀತಿ ಆಗ್ತಾ ಹೋದರೆ ಮಕ್ಕಳ ಪರಿಸ್ಥಿತಿ ಏನು ಅಂತೇಳಿ. ಇನ್ನೊಂದು ತಜ್ಞರು ಕೊಟ್ಟಂಥ ವರದಿಯ ಪ್ರಕಾರ ಹೇಳ್ತಾ ಇದ್ರು, ಅತಿ ಹೆಚ್ಚು ಮಕ್ಕಳ ಸಾವಾಗೋದೇ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಅಂತ, ಈ ಕೊರೋನಾದಿಂದಾಗಿ ಮುಂದಿನ 2-3 ತಿಂಗಳಲ್ಲಿ ಅಂತ ಹೇಳಿ. ಸೊ ಆ ಡೇಟ್ ಕೊಡ್ತಾ ಇದ್ದೀವಿ. ಈಗಾಗಲೇ ಹೇಳಿದೆ ನಿಮಗೆ ಅದನ್ನು. ಜೂನ್ 27ಕ್ಕೆ 48, ಜೂನ್ 28ಕ್ಕೆ 82, ಜೂನ್ 29ಕ್ಕೆ 38. ಸೊ ಈ ರೀತಿಯಾಗಿ ನಂಬರ್ಸ್ಗಳು ಇನ್ಕ್ರೀಸ್ ಆಗಿದೆ. ಆಗಲೇ ಹೇಳ್ತಾ ಇದ್ದೀನಿ ನಾನು, ಇದನ್ನು ಹೇಳ್ತಾ ಇದ್ದಿದ್ದೇನು ಅಂದರೆ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಅತಿ ಹೆಚ್ಚಾಗಿ ಮಕ್ಕಳ ಸಾವಾಗುತ್ತೆ ಅಂತ. ಸೊ ಹಾಗಾಗಿ ಎಚ್ಚರದಿಂದ ಇರಿ.